ಕಾಂಗ್ರೆಸ್ ಪಕ್ಷನೇ ಗೆಲ್ಲಿಸ್ಬೇಕು ಅಂತ ನಮ್ಮ ಉದ್ದೇಶ. ಎಲ್ಲಾನು ನಾವು ದಲಿತ ಸಂಘಟನೆಗಳೇ ಎಲ್ಲ ಸೇರಿ, ಮಹಿಳಾ ಇದು ಘಟಕ ಎಲ್ಲ ಸೇರಿ ನಾವು ಗೌತಮ್ ಸರ್ನ ಗೆಲ್ಲಿಸ್ಬೇಕು. ಕೋಲಾರ ಕ್ಷೇತ್ರದಲ್ಲಿ ಅವ್ರು ಗೆಲ್ಲಿಸ್ಕೋಬೇಕು. ಕಾಂಗ್ರೆಸ್ ಪಕ್ಷನೇ ನಾವು ಗೆಲ್ಲಿಸ್ಬೇಕು. ನಮ್ಮ ಸಂವಿಧಾನ ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಬರಬೇಕು. ಮತ್ತು 5 ಆಪ್ಷನ್ನಲ್ಲಿ ಬಸ್ಗಳೇ ಆಗ್ಬೋದು, ಮಹಿಳೆಯರಿಗೆ 2000 ಆಗ್ಬೋದು, ಮತ್ತು ಕರೆಂಟು ಇದಾಗಿರ್ಬೋದು, ಪ್ರತಿಯೊಂದು ಅಕ್ಕಿ ಸಮೇತ ಪ್ರತಿಯೊಂದು ಅದಕ್ಕೂ ದುಡ್ಡು ಹಾಕ್ತಾಯಿದ್ದಾರೆ. ಅವ್ರು ಏನು ಕೊಟ್ಟಿದ್ದಿರೋ 5 ಆಪ್ಷನ್ ಎಲ್ಲ ಕರೆಕ್ಟಾಗಿ ನಡ್ಕೊತಾಯಿದ್ದಾರೆ. ಸಂವಿಧಾನನೇ ಇದಾಗಬಾರ್ದು ಅಂತ ಮತ್ತೆ ಮಾತಾಡಿದಾಗ, ಬಿ ಜೆ ಪಿ ಸರ್ಕಾರ ಬಂದರೆ ನಮ್ಮ ದೇಶನೇ ಉಳಿಯಲ್ಲ. ಎಲ್ಲ ಹೆಣ್ಮಕ್ಳಿಗೂ ಉಪಯೋಗ ಆಗ್ತಾಯಿದೆ. ಗಂಡ ಕಳ್ಕೊಂಡಿರೋರಿಗ� 1800 ರೂಪಾಯಿ ಕೊಡ್ತಾಯಿದ್ದಾರೆ. 60 ವರ್ಷ ಆಗಿರೋ ಮುದುಕಿರಿಗೆ, ಮನೇಲಿ ಮಕ್ಕಳು ನೋಡ್ದಿರೋಂಥವ್ರು ನಮ್ಮ ದೇಶದಲ್ಲಿ ಎಷ್ಟೋ ಜನ ಇದ್ದಾರೆ. ಅಂಥವ್ರಿಗೆಲ್ಲನೂ ಅವ್ರು 1200 ರೂಪಾಯಿ ಹಾಕೋದ್ರಲ್ಲೇ ಪಾಪ ಏನೋ ಒಂದು ಅವ್ರ ಖರ್ಚು ವರ್ಚುಗಳು ನೋಡಿಕೊಂಡು ಕೂತ್ಕೊಂಡಿತ್ತ ತಿಂತಾಯಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಷ್ಟು ಒಳ್ಳೆಯದೆಲ್ಲ ಮಾಡಿದೆ. ಆದರೆ ಎಷ್ಟೇ ಒಂದು ಅನುಕೂಲಗಳು ಮಾಡಿದ್ರೂ ಸುಮಾರು ಜನ ಬಿ ಜೆ ಪಿನೇ ಬರಬೇಕು, ಮೋದಿನೇ ಬರಬೇಕಂದ್ರೆ ಮೋದಿ ಏನು ಮಾಡಿದ್ದಾರೆ? ನಮ್ಮ ಸಂವಿಧಾನ ಕೊಟ್ಟಿರೋ ಅಂಬೇಡ್ಕರ್ ಸಂವಿಧಾನನೇ ಇದು ಮಾಡಬೇಕು ಅಂತ ಹೇಳಿ ಮಾತಾಡುವಾಗ ಬಿ ಜೆ ಪಿನ ಯಾಕೆ ಗೆಲ್ಲಿಸ್ಬೇಕು? ಈಗ ಜೆ ಡಿ ಎಸ್ ಬಿ ಜೆ ಪಿ ಒಂದಾಗ್ತಾ ಇದೆ. ನಮ್ಮ ಸಂವಿಧಾನನ ಇದು ಮಾಡಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ತಿಳ್ಕೋಬೇಕಾಗಿರೋದು ಏನಂದರೆ, ಯಾರೂ ಅಷ್ಟೇ ಸಂವಿಧಾನ ಉಳಿಸ್ಕೋಬೇಕು, ನಮ್ಮ ದೇಶನ ಉಳಿಸ್ಕೋಬೇಕಾದ್ರೆ ಕಾಂಗ್ರೆಸ್ನೇ ಗೆಲ್ಲಿಸ್ಬೇಕು. ಅವ್ರು ಹೇಳಿದ್ರಲ್ಲ, ಈಗ ಅವ್ರು ಬೇರೆ ಕಡೆಯಿಂದ ಬಂದಿರೋರು ನಿಮ್ಗೇನಿದೆ ಅಂತ, ಎಲ್ಲ ದೇಶದಿಂದ ಬಂದು ನಮ್ಮ ರಾಜಕೀಯ ದೇಶದಲ್ಲಿ ಎಲ್ಲರೂ ಬೆಳೆದು ಎಲ್ಲ ಒಳ್ಳೆ ಕೆಲಸಗಳೇ ಮಾಡ್ತಾಯಿದ್ದಾರೆ. ಅವ್ರ ರಿಲೇಷನ್ನು ಕೋಲಾರಲ್ಲೇ ಇದ್ದಾರೆ, ಅವ್ರ ಅಕ್ಕವರು ಇದ್ದಾರೆ, ಎಲ್ಲ ನಮಗೆ ಗೊತ್ತಿರೋರು. ಅವ್ರು ಒಳ್ಳೇದು ಮಾಡೇ ಮಾಡ್ತಾರೆ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ಅನ್ನೋದು ಒಂದು ಅಭಿಪ್ರಾಯ. ಒಳ್ಳೆ ವ್ಯಕ್ತಿ, ಒಳ್ಳೆ ಇದರಲ್ಲಿ ಓದಿರೋಂಥ ತಿಳುವಳಿಕೆ ಇರೋವಂಥವ್ರು ಇನ್ನೂ ಒಳ್ಳೆ ಕೋಲಾರನ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನಾವು ಕಾಂಗ್ರೆಸ್ಗೆ ಮಹಿಳೆಯರಿಗೆ ಹೇಳೋದು ಎಲ್ಲ ಥರನೂ ಅನುಕೂಲಗಳು ಅವ್ರು ಮಾಡೇ ಕೊಡ್ತಾರೆ ಅಲ್ವಾ ಕಾಂಗ್ರೆಸ್ ಕಡೆ. ಎಲ್ಲರಿಗೂ ನಾನು ಹೇಳೋದೇನೆಂದರೆ, ಕಾಂಗ್ರೆಸ್ಗೆ ವೋಟ್ ಹಾಕಿ, ಕಾಂಗ್ರೆಸ್ನೇ ಬರೋಂಗೆ ಗೆಲ್ಲಿಸ್ಕೊಳ್ಳಿ ಹೆಣ್ಮಕ್ಳು.